ಚೆನ್ನೈ ಅಧ್ಯಕ್ಷರಾಗಿರೋದು, ಇನ್ನೊಂದು ಚೇಂಬರ್ ನಮ್ಮನ್ನು ಕರೆದು ಗೌರವಿಸ್ತಿರೋದು, ಎರಡನೇ ಪ್ರಶಸ್ತಿ ನಮ್ಮ ಭಾಮ ಅವರ ಅಧ್ಯಕ್ಷತೆಯಲ್ಲಿ, ಮೂರನೇ ಪ್ರಶಸ್ತಿ ಅನಂತ್ನಾಗ್ ಸರ್ ಅವರ ಕೈಯಲ್ಲಿ ನಾವು ಪ್ರಶಸ್ತಿ ಪಡೀತಿರೋದು. ನನಗೆ ಫಿಲ್ಮ್ ಇಂಡಸ್ಟ್ರಿಗೆ ನಾನು ಜರ್ನಲಿಸ್ಟ್ ಆಗಿ ಬಂದು ಸುಮಾರು 42 ವರ್ಷ, ಶರಣರು ನೋಡ್ತಾ ಇದ್ದಾರೆ ಅವ್ರ ವಯಸ್ಸಿನ. ತುಂಬ ಜನ ಕೇಳ್ತಾ ಇದ್ದಾರೆ ನೀನೇನು ಸಂಪಾದಿಸಿದ್ದಿ ಅಂತ. ಹೌದು, ನಾನು ಯೋಚನೆ ಮಾಡ್ತೇನೆ ಸಂಪಾದನೆ ಏನು ಮಾಡಿದ್ದೆ. ಇದು ಈಗ ಏನು ನನ್ನನ್ನು ಕರೆದು ಸನ್ಮಾನಿಸಿದ್ರು, ಇದು ಸಂಪಾದನೆ. ಇದಕ್ಕಿಂತ ಹೆಚ್ಚು ಸಂಪಾದನೆ ಏನು ಅಂತ ನನ್ನೊಳಗೆ ನಾನು ಕೇಳ್ಕೊಂಡಾಗ ಒಂದು ಸಂಪಾದನೆ ಇದೆ, ಅದು ನಮ್ಮ ಹಿರಿಯ ನಟರಾದ KS ಅಶ್ವಥ್ ಅವರ ನೆನಪಿನಲ್ಲಿ. ಅವರ ಬಗ್ಗೆ ನಾನು ತುಂಬ ಕಂಗಾಲಾಗಿರುವಾಗ, ಆರ್ಥಿಕವಾಗಿ ತುಂಬ ಕಂಗಾಲಾಗಿರುವಾಗ, ಚದುರು ಚಿತ್ರಗಳು ಅಂತ ಅಂಕಣದಲ್ಲಿ ಅವರ ಬಗ್ಗೆ ಬರೆದಿದ್ದೆ. ನಾನು ನನ್ನ ಬರಹವನ್ನೇ ಒಂದು ಅಪ್ಲಿಕೇಶನ್ ಅಂತ ಪರಿಗಣಿಸಿಕೊಂಡು ಆಗಿನ ವಾರ್ತಾ ಇಲಾಖೆ ಸಚಿವರಾಗಿದ್ದ ರಾಣಿ ಸತೀಶ್ ಅವರು ಅವರಿಗೆ ಏನೇನು ಸಲ್ಲಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ, ತಂದಿದೆ. ಆ ತೃಪ್ತಿ ನನಗಿದೆ. ಒಂದು 4-5 ವರ್ಷದ ಹಿಂದೆ ಅವ್ರ ಮನೆಗೆ ಹೋದಾಗ ಒಂದು ಸಂದರ್ಶನಕ್ಕಾಗಿ ತೀರ್ಕೊಂಡ್ಮೇಲೆ, ಅವರು ಕ್ಯಾಟ್ರಿಂಗ್ ಮಾಡ್ತಾ ಇದ್ರು ಅವರ ಸೊಸೆ. ಅದ್ರ ಬಗ್ಗೆಗಿನ ಒಂದು ಕವರೇಜಿಗೆ ಹೋದಾಗ ಶಂಕರ್ ಅಶ್ವಥ್ ಹೇಳ್ತಾ ಇದ್ರು, ಗಣೇಶ್ ಅವರೇ ನಮಗೆ ಅಪ್ಪಾಜಿ ಎಲ್ಲ ಕೊಟ್ಟು ಹೋಗಿದ್ದಾರೆ, ಏನು ಸಮಸ್ಯೆ ಇಲ್ಲ. ಇಲ್ಲಿ ಒಂದು ಮುಖ್ಯವಾದ ವಿಚಾರ ಏನಂದ್ರೆ, ಅಶ್ವಥ್ ಅವರು ನನ್ನನ್ನು ಮಗ ಅಂತ ಕರೀತಾ ಇದ್ರು, ಮಗನನ್ನ ಶಂಕರ್ ಅಂತ ಕರೀತಾ ಇದ್ರು. ಸಂದರ್ಶನಕ್ಕೆ ಹೋದಾಗ ಅವರ ಕೂತ್ಕೊಂಡ ಚೇರು, ಅವರು ಬಳಸ್ತಿದ್ದ ಚಪ್ಪಲಿ, ಅವರು ಕೂತ್ಕೊಳ್ತಿದ್ದ ಆರಾಮ ಚೇರು, ಇದೆಲ್ಲ ತಂದಿರ್ತಿದ್ರು. ನಾನು ಕೇಳಿದೆ ಶಂಕರ್ ಅಶ್ವಥ್ ಹತ್ರ, ಅವ್ರು ತೀರ್ಕೊಂಡಾಗ ಏನಿತ್ತು ಅವರಲ್ಲಿ ಆಸ್ತಿ ಅಂತ ಏನಿತ್ತು ಅಂತ. ಈ ಆಸ್ತಿ ಬಿಟ್ಟು ಹೋಗಿದ್ದಾರೆ, ಮತ್ತು ಬ್ಯಾಂಕಲ್ಲಿ ಒಂಚೂರು ಅಮೌಂಟ್ ಬಿಟ್ಟು ಹೋಗಿದ್ದಾರೆ. ಆ ಅಮೌಂಟ್ನಲ್ಲಿ 75% ಸೊಸೆ ಹೆಸರಲ್ಲಿದೆ, 25% ನನ್ನ ಹೆಸರಲ್ಲಿದೆ. ನಗ್ತಾ ಇದ್ದಾರೆ ಬಣಕಾರ, ಯಾಕೆ 75-25 ಅಂತೇಳಿ ನಮಗೆಲ್ಲ ಗೊತ್ತಿರೋದೆ, ಬಿಟ್ಟೋಗಿದ್ದಾರೆ ಅಂತ ಹೇಳಿದರು. ಆಮೇಲೆ ಅಲ್ಲ, ಮಕ್ಕಳಿಗೆಲ್ಲ ಬಿಟ್ಟೋಗಿದ್ದಾರೆ, ನಾನು ಮಗ ಅಲ್ವಾ, ಗಣೇಶ್ ಕಾಸರಗೋಡು ನನ್ನನ್ನು ನಿಮ್ಮಕ್ಕಿಂತ ಹೆಚ್ಚು, ನಿಮ್ಮ ಶಂಕರ್ ಅಂತ ಕರಿತಾ ಇದ್ರು, ನನ್ನ ಮಗ ಅಂತ ಕರಿತಿದ್ರು, ನನಗೇನು ಆಸ್ತಿ ಇಲ್ವಾ, ಆಸ್ತಿ ಇಲ್ಲ ಪಾಲಿಲ್ವಾ ಅಂತ ಕೇಳಿದೆ. ಅಣ್ಣ ನಿನಗೇನು ಬೇಕಾದ್ರು ತಗೊಳ್ಳಿಪ್ಪ, ಇಲ್ಲೇ ಎಲ್ಲ ಇದೆ ಅವರು ಬಿಟ್ಟೋದ್ದು, ಅದರಲ್ಲೂ ತಗೊಳ್ಳಿ, ಬ್ಯಾಂಕ್ ಅಕೌಂಟ್ನಲ್ಲಿ ಏನಿದೆ ಅದು ತಗೊಳ್ಳಿ, ನಾನು ತಗೊಳ್ಳ ಅಂತ ಕೇಳಿದೆ ಶಂಕರ್ ಹತ್ರ. ತಗೊಳ್ಬೋದು ಅಣ್ಣ, ನಿಮ್ಗೆ ಏನು ತಗೊಂಡ್ರು ನಿಮಗೆ ಅದು ಅಂತೇಳಿ. ಸುಮ್ಮನೆ ನೋಡಿದೆ, ಒಂದು ಚೇರ್ ಇದೆ, ಒಂದು ಬೆತ್ತ ಇದೆ, ಒಂದು ಚಪ್ಪಲಿ ಇದೆ, ಅವರು ಬಳಸ್ತಿದ್ದ ಶಾಲ್ ಇದೆ. ನನಗೆ ಒಂದು ಆಸ್ತಿ ಇಷ್ಟ ಆಯಿತು, ನನಗೆ ಇದು ಬೇಕು ಅಂತ ಹೇಳಿದೆ. ಅಶ್ವಥ್ ಅವರು ಕೊನೆಗಾಲದಲ್ಲಿ ಬಳಸಬೇಕು ಅಂತೇಳಿ ಪರ್ಚೇಸ್ ಮಾಡಿರುವಂಥ ಒಂದು ಕ್ಯಾಪ್, ಈ ಕ್ಯಾಪ್ ಬೇಕು ಅಂತ ಹೇಳಿದೆ, ಅವರು ಅದನ್ನು ಕೊಟ್ಟರು ನನಗೆ. ಅವರು ವಾಕಿಂಗ್ಗೆ ಬಳಸಲಿಕ್ಕೆ ಅಂತ ತಗೊಂಡಿದ್ದು, ಬಳಸಿಲ್ಲ. ಸೊ ಇದು ನಾನು ಪಡ್ಕೊಂಡ ಆಸ್ತಿ. ಸೊ ಇವಾಗಲೂ ಅಷ್ಟೇ, ಸಾರಕ್ಕಿ ಕೆರೆ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ. ಸಂಜೆ ಹೊತ್ತು ವಾಕಿಂಗ್ ಹೋಗ್ತೀವಿ ನಾನು ನನ್ನ ಮಿಸ್ಸಸ್ ಗಾಯತ್ರಿ, ಹೋಗುವಾಗ ಇದು ನನ್ನ ಸಂಗಾತಿ ಆಗಿರ್ತದೆ. ಅವರು ಯಾರು ಅಶ್ವಥ್ ಅವರು ಹಿರಿಯ ನಟರು ವಾಕಿಂಗ್ಗೆ ಬಳಸ್ತಿದ್ರು, ಬಳಸಿಲ್ಲ, ಬಳಸಬೇಕಾಗಿತ್ತು ಅಷ್ಟರಲ್ಲೇ ಕಾಲವಾದರು, ಅದನ್ನು ನಾನು ಈಗ ಬಳಸ್ತಾ ಇದ್ದೀನಿ. ವಾಕಿಂಗ್ ಹೋಗಿ ನನ್ನ ಸಂಗಾತಿ ಆಗಿರ್ತದೆ. ಇದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಯಾವುದೂ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಚೇಂಬರ್ ಅವರಿಗೆ, ಅಕಾಡೆಮಿಗೆ ನಾನು ಆಭಾರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.